ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಬಂದುಬಿಟ್ಟು ಐಷರ್ನ 2070 ಬಸ್ ಮುಂದೆ ಇದ್ದೀನಿ. ಸೊ ಈ ಬಸ್ ಬಂದುಬಿಟ್ಟು ನಿಮ್ಗೆ ನೋಡೋದಾದರೆ ಇದು ಬಂದುಬಿಟ್ಟು ಕಂಪ್ಲೀಟಾಗಿ ಎ ಸಿ ಬಸ್ ಆಗಿರುವಂಥದ್ದು. 2070 ಕೂಡ ಎ ಸಿ ಬಸ್ ಬರುತ್ತೆ. ಸೊ ಗಾಡಿ ಹೇಗಿದೆ ಏನು ಅಂತ ಡೀಟೇಲ್ ಆಗಿ ತೋರಿಸೋಣ ಅಂತಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನೀವು ಫ್ರಂಟ್ ಲುಕ್ ನೋಡೋದಾದರೆ ಇದು ಕಂಪ್ನಿ ಬಾಡಿ ಬಿಲ್ಡ್ ಅಂತ ನೀವು ಹೇಗೆ ಕಂಡುಹಿಡ್ಬೋದು ಅಂತಂದರೆ ಫ್ರಂಟಲ್ಲೇ ನೀವು ನೋಡಿಬಿಟ್ಟು ಕಂಡುಹಿಡಿಬೋದು. ಹೇಗೆ ಅಂತ ಹೇಳಿದ್ರೆ, ಟಾಪಲ್ಲಿ ಒಂದು ಮಿರರ್ ನೀವು ನೋಡ್ತಾ ಇದ್ದೀರಲ್ಲ, ಈ ಒಂದು ಮಿರರ್ ಇದೆಯಲ್ಲ, ಈ ಮಿರರ್ ಬಂದುಬಿಟ್ಟು ಕಂಪ್ನಿ ಬಾಡಿ ಬಿಲ್ಡಿಂಗ್ ಆಗಿರುವಂಥ ಗಾಡಿಗಳಿಗೆ ಮಾತ್ರ ಇರುತ್ತೆ. ಕಂಪ್ನಿಯವರೇ ಔಟ್ಸೈಡ್ ಬಾಡಿ ಬಿಲ್ಡ್ ಮಾಡಿಸಿದ್ರೆ ಆ ಒಂದು ಮಿರರ್ ಕೊಟ್ಟಿರಲ್ಲ. ಸೊ ನೀವೀಗ ಕಂಪ್ನಿ ಬಾಡಿ ಬಿಲ್ಡಿಂಗ್ ತೊಗೊಳ್ತಿದ್ದೀರಾ, ಇಲ್ಲ ಕಂಪ್ನಿಯವರೇ ಔಟ್ಸೈಡ್ ಬಾಡಿ ಬಿಲ್ಡ್ ಮಾಡಿಸಿ ಕೊಡ್ತಾ ಇದ್ದಾರಾ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದು ಬಂದುಬಿಟ್ಟು ಕಂಪ್ನಿ ಬಾಡಿ ಬಿಲ್ಡಿಂಗ್ ಅಂತ ಹೇಳ್ಬೋದು. ಆಮೇಲೆ ಫ್ರಂಟ್ ಈ ಬಾನೆಟ್ ಡಿಸೈನ್ ಇದೆಯಲ್ಲ, ಈ ಡಿಸೈನ್ ಬಂದುಬಿಟ್ಟು ಈ ಥರ ಡಿಸೈನಲ್ಲಿ ಕೊಡಲ್ಲ ಕಂಪ್ನಿ ಬಾಡಿ ಬಿಲ್ಡಿಂಗ್ ಅಲ್ಲದ ಗಾಡೀಲಿ. ಸೊ ಚೇಂಜಸ್ ಇರುತ್ತೆ. ಇದು ಬಂದುಬಿಟ್ಟು ಕಂಪ್ನಿ ಬಾಡಿ ಬಿಲ್ಡ್ ಮಾಡಿರುವಂಥ ಗಾಡಿಯಾಗಿರೋದ್ರಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಕಂಪ್ನಿ ಗಾಡಿ ಬುಕ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋದಾದರೆ, ನೀವೀಗ ನೋಡೋದಾದರೆ ಲೆಫ್ಟ್ ಸೈಡಲ್ಲಿ ಒಂದೇ ಒಂದು ಸಿಂಗಲ್ ಬಗ್ಗೆ ಮಿರರ್ ಒಂದು ಕೊಟ್ಟಿರ್ತಾರೆ. ಇನ್ನು ರೈಟ್ ಸೈಡಲ್ಲಿ ಕೂಡ ಒಂದು ಮಿರರ್ ಕೊಟ್ಟಿರ್ತಾರೆ. ಫ್ರಂಟಲ್ಲಿ ಬಾನೆಟ್ ನೀವು ತೆಗೆಯೋದಾದರೆ, ಈಗ ನೀವು ಇಲ್ಲಿ ಬಾನೆಟ್ ತೆಗೆಯೋದಾದ್ರೆ ಅದಕ್ಕೊಂದು ಕ್ರೀಸ್ ಸಿಸ್ಟಮ್ ಇದೆ. ಇಲ್ಲಿ ಬಾನೆಟ್ ನಾವು ತೆಗೆದ್ರೆ ವೈಪರ್ ಟ್ಯಾಂಕ್ ಆಗಿರ್ಬೋದು, ಪವರ್ ಸ್ಟೇರಿಂಗ್ ಆಗಿರ್ಬೋದು, ಈ ಆಯಿಲ್ಗಳನ್ನೆಲ್ಲ ನಾವು ಇಲ್ಲಿ ಟಾಪ್ ಅಪ್ ಮಾಡ್ಕೊಳ್ಳೋಕ್ಕೆ ಈ ಬಾನೆಟ್ನ ತೆಗೆದು ಟಾಪ್ ಅಪ್ ಮಾಡ್ಕೊಳ್ಳೋಂಥ ಆಪ್ಷನ್ ಇಲ್ಲಿಗೆ ನಮಗೆ ಕೊಟ್ಟಿರುವಂಥದ್ದು. ಇನ್ನು ಹೆಡ್ಲೈಟ್ ಬಗ್ಗೆ ಹೇಳೋದಾದರೆ, ಯಾವುದೇ ಥರದ LED ಲೈಟಿಂಗ್ ಸಿಸ್ಟಮ್ ಕೊಟ್ಟಿಲ್ಲ, ಆರ್ಡಿನರಿ ಲೈಟಲ್ಲೇ ಕೊಟ್ಟಿರುವಂಥದ್ದು. ಆಮೇಲೆ ಟ್ರಕ್ಗಳಲ್ಲಿ ಹೇಳೋದಾದರೆ ಒಂದೇ ಸೆಟ್ಟಲ್ಲಿ ಆಲ್ ಲೈಟ್ಸ್ ಕಾಣಕ್ಕೆ ಸಿಗುತ್ತೆ. ಇಲ್ಲಿ ನೀವು ನೋಡೋದಾದರೆ ಮೂರು ಸಪ್ರೇಟ್ ಆಗಿ ನಿಮಗೆ ಕಾಣಕ್ಕೆ ಸಿಗುತ್ತೆ ಈ ಒಂದು ಸಿಸ್ಟಮಲ್ಲಿ ಕೊಟ್ಟಿರುವಂಥದ್ದು. ಇನ್ನು ಡ್ರೈವರ್ಗೆ ಹತ್ತಕ್ಕೆ ಈಸಿ ಆಗಲಿ ಅಂತೇಳಿ 2 ಫುಟ್ ಸ್ಟೆಪ್ ಕೂಡ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಅಲ್ಲಿಂದ ಸೈಡಲ್ಲಿ ನಿಮಗೆ ಮೂರು ಮಾರ್ಕರ್ ಲ್ಯಾಂಪ್ಗಳು ಮತ್ತು ಒಂದು ಇಂಡಿಕೇಟರ್ ಲೈಟ್ ಕೂಡ ನೀವು ಇಲ್ಲಿ ನೋಡ್ಬೋದು. ಈ ಬಸ್ನ ನೇಮ್ ಬಂದುಬಿಟ್ಟು ಸ್ಟಾರ್ಲೈನ್. ಎಂಬೂಸ್ಟರ್ ಐಷರ್ನ ಎಲ್ಲ ಗಾಡಿಗಳಲ್ಲೂ ಎಂಬೂಸ್ಟರ್ ಅಂತ ಕೂಡ ನಾರ್ಮಲ್ ಆಗಿ ಕೊಟ್ಟಿರ್ತಾರೆ. ಬಸ್ಸಲ್ಲಿ ಸ್ಕೈಲೈನ್ ಸ್ಟಾರ್ಲೈನ್ ಅಂತೆಲ್ಲ ಇದೆ. ಸೊ ಈ ಬಸ್ ಬಂದುಬಿಟ್ಟು 2070 ಬಸ್ ಬಂದುಬಿಟ್ಟು ಸ್ಟಾರ್ಲೈನ್ ಬಸ್. ಸೊ ಹಿಂದ್ಗಡೆ ಕೂಡ ಒಂದು ರೇರಲ್ಲಿ ಒಂದು ಸ್ಟಾರ್ಲೈನ್ ಅನ್ನೋ ಸ್ಟಿಕ್ಕರ್ ನೀವು ನೋಡ್ಬೋದು. ಇನ್ನು ಬ್ಯಾಟ್ರಿ ಬಾಕ್ಸ್ ಬಂದುಬಿಟ್ಟು ನೀವು ನೋಡೋದಾದ್ರೆ ರೈಟ್ ಸೈಡಲ್ಲಿ ಕೊಟ್ಟಿರ್ತಾರೆ. ಇನ್ನು ಈಡ್ಸ್ ಬಂದುಬಿಟ್ಟು ಇಲ್ಲಿ ಕೊಟ್ಟಿರೋದ್ರಿಂದ ಈಡ್ಸಿಗೆ ಸ್ವಲ್ಪ ಗಾಳಿ ಓಡಾಡೋಕ್ಕೆ ಸ್ವಲ್ಪ ಓಪನ್ ಮಾಡಿರೋಂಥದ್ದು ನೀವು ನೋಡ್ಬೋದು. ಇನ್ನು ಇಲ್ಲಿ ನೀವು ನೋಡೋದಾದರೆ ಯಾವುದೇ ಒಂದು ಥರದ ಸ್ಟಿಕ್ಕರ್ ಕೂಡ ಕೊಟ್ಟಿಲ್ಲ, ಆದರೆ ಇದು ಆ್ಯಡ್ ಬ್ಲೂ ಟ್ಯಾಂಕ್ ಆಗಿರುತ್ತೆ. ಬೇರೆ ಗಾಡಿಗಳಲ್ಲಿ ಆ್ಯಡ್ ಬ್ಲೂಗೆ ಅಂತೇಳಿ ಸ್ಟಿಕ್ಕರಿಂಗ್ ಮಾಡಿರ್ತಾರೆ, ಆದರೆ ಇಲ್ಲಿ ಆ್ಯಡ್ ಬ್ಲೂ ಅನ್ನೋದು ಕೂಡ ಇಲ್ಲ. ಬಟ್ ಇದು ಆ್ಯಡ್ ಬ್ಲೂ ಇಟ್ಸ್ ಮತ್ತು ಬ್ಯಾಟ್ರಿ ಕೂಡ ನಿಮಗೆ ಇಲ್ಲಿ ಕಾಣಕ್ಕೆ ಸಿಗುವಂಥದ್ದು. ನಂತರ ಇದು ಟೋಟಲ್ ಆಗಿ 6 ವೀಲ್ ಇರುವಂಥ ಗಾಡಿ. ಇನ್ನು ಸ್ಪೇರ್ ವೀಲ್ ಬಂದುಬಿಟ್ಟು ರೇರಲ್ಲಿ ನಿಮಗೆ ಬ್ಯಾಕ್ ಸೈಡಲ್ಲಿ ಕೊಟ್ಟಿರ್ತಾರೆ. ಇನ್ನು ಎಮರ್ಜೆನ್ಸಿ ಡೋರ್ ಕೂಡ ನೀವು ನೋಡ್ಬೋದು. ಇದು ಕವರಿಂಗ್ ಮಾಡಿರ್ತಾರೆ, ಈಗ ಸದ್ಯಕ್ಕೆ ಕೆಲಸ ಇರೋದ್ರಿಂದ ತೆಗೆದಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು ಎಮರ್ಜೆನ್ಸಿ ಡೋರ್ ಸರಿಯಾಗಿ ಕೂರೋದಾದ್ರು ಇಲ್ಲಿ ನಿಮಗೆ ಸ್ವಿಚ್ ಕೊಟ್ಟಿರ್ತಾರೆ. ಈ ಸ್ವಿಚ್ ನಮಗೆ ಇಂಡಿಕೇಟರ್ ಆನ್ ಆದ ಥರ ಲೈಟ್ ಬರ್ತಾ ಇರುತ್ತೆ, ಅವಾಗ ಗೊತ್ತಾಗುತ್ತೆ ಡೋರ್ ಸರಿಯಾಗಿ ಕೂತಿಲ್ಲ ಅಂತ. ಸೊ ರೇರಲ್ಲಿ ಬಂದು ನೀವು ನೋಡೋದಾದ್ರೆ ಒಂದು ಸ್ಪೇರ್ ವೀಲ್ ಕೂಡ ಕೊಟ್ಟಿರ್ತಾರೆ, ನೋಡ್ಬೋದು. ಸೊ ಇನ್ನು ಗಾಡಿಯೊಳಗೆ ನೋಡೋದಾದರೆ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಮೊದಲನೇದಾಗಿ ಹ್ಯಾಂಡಲ್ ನೋಡ್ಬೋದು ನೀವು ಹೇಗಿದೆ ಅಂತ, ಇದರಲ್ಲಿ ಸ್ವಲ್ಪ ಚೇಂಜಸ್ ಕೊಟ್ಟಿದ್ದಾರೆ. ಇನ್ನು ಎಕ್ಸಲೇಟರ್ ಪೆಡಲ್ ಬಂದುಬಿಟ್ಟು ಫೈಬರ್ದು ಕೊಟ್ಟಿರ್ತಾರೆ. ಇನ್ನು ಬ್ರೇಕ್ ಬಂದುಬಿಟ್ಟು ಮೆಟಲ್ದು ಕೊಟ್ಟಿರ್ತಾರೆ, ಕ್ಲಚ್ ಕೂಡ ಮೆಟಲ್ದು ಕೊಟ್ಟಿರುವಂಥದ್ದು. ಇನ್ನು ಇಲ್ಲಿ ನೀವು ನೋಡೋದಾದರೆ ಡ್ರೈವರ್ನ ರೈಟ್ ಸೈಡ್ ಕೆಳಗೆ ಸೀಟ್ದು ಕೆಳಗಡೆ ಬಂದುಬಿಟ್ಟು ಹ್ಯಾಂಡ್ ಬ್ರೇಕ್ ಕೊಟ್ಟಿರ್ತಾರೆ. ಇನ್ನು ಸೀಟ್ ಬೆಲ್ಟ್ ಕೂಡ ಕಂಪ್ನಿಯಿಂದ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಈ ಸೀಟ್ ಬಂದುಬಿಟ್ಟು ಅಡ್ಜಸ್ಟೇಬಲ್ ಸೀಟು, ಫಿಕ್ಸೆಡ್ ಸೀಟ್ ಅಲ್ಲ, ಅಡ್ಜಸ್ಟೇಬಲ್ ಮಾಡ್ಬೋದು, ಇದು ಮೂವಿಂಗ್ ಎಲ್ಲ ಇರುತ್ತೆ. ಅಲ್ಲಿಂದ ಸ್ಟೇರಿಂಗ್ ಕೂಡ ನಿಮಗೆ ಅಡ್ಜಸ್ಟ್ಮೆಂಟ್ ಆಪ್ಷನ್ ಕೂಡ ಇಲ್ಲಿ ನಿಮಗೆ ಕಾಣಕ್ಕೆ ಸಿಗುತ್ತೆ, ಆಪ್ಷನ್ ಕೂಡ ನೀವು ನೋಡ್ಬೋದು. ಇನ್ನು ಸ್ಟೇರಿಂಗ್ ನೋಡೋದಾದರೆ ಟ್ರಕ್ಕಿಗೆ ಹೇಗೆ ಕೊಟ್ಟಿರ್ತಾರೆ ಅದೇ ಥರ ಸ್ಟೇರಿಂಗ್ ಕೂಡ ನಿಮಗೆ ಇಲ್ಲಿ ಕಾಣಕ್ಕೆ ಸಿಗುತ್ತೆ. ಟ್ರಕ್ಕಲ್ಲಿ ನಿಮಗೆ ಯಾವ ಸ್ಟೇರಿಂಗ್ ನೀವು ನೋಡ್ತೀರಾ ಅದೇ ಈ 2070 ಮಾಡೆಲಲ್ಲೂ ಕೂಡ ನಿಮಗೆ ಅದೇ ಸ್ಟೇರಿಂಗ್ ಕಾಣಕ್ಕೆ ಸಿಗುತ್ತೆ. ಇನ್ನು ಇದು AC ಆಗಿರೋದ್ರಿಂದ AC ಆಪರೇಟ್ ಮಾಡೋ ಸ್ವಿಚ್ ಕೂಡ ನಿಮಗೆ ಇಲ್ಲಿ ಕಾಣಕ್ಕೆ ಸಿಗುತ್ತೆ.
ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇಲ್ಲಿ ಇದು ನೋಡೋದಾದರೆ ಈ ಸ್ವಿಚ್ ಏನು ಅಂತ ನಿಮಗೆ ತುಂಬ ಜನ ತುಂಬ ಬಸ್ಗಳಲ್ಲಿದೆ, ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಏನು ಅಂತ. ಸೊ ಎಮರ್ಜೆನ್ಸಿ ಟೈಮಲ್ಲಿ ಇಂಜಿನ್ ಹತ್ರ ಏನಾದರೂ ಫೈರ್ ಏನಾದರೂ ಹತ್ಕೊಂಡ್ರೆ, ಅಂದರೆ ಬೆಂಕಿ ಏನಾದರೂ ಹೊತ್ಕೊಂಡ್ರೆ ಆ ಟೈಮಲ್ಲಿ ಇದನ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ಪ್ರೆಸ್ ಮಾಡಬೇಕಾಗುತ್ತೆ. ಆಗ ಇಂಜಿನ್ನಲ್ಲಿ ಹೊತ್ತಿರೋಂಥ ಬೆಂಕಿನ ಕೆಡಿಸುವಂಥ ಕೆಲಸ ಅಲ್ಲೊಂದು ಫೈರ್ ಟ್ಯಾಂಕ್ ಫೈರ್ ರೆಜಿಸ್ಟರ್ ಒಂದು ಟ್ಯಾಂಕ್ ಕೊಟ್ಟಿರ್ತಾರೆ, ಅದು ಇಲ್ಲಿ ಸ್ಪ್ರೇ ಮಾಡೋ ಮೂಲಕ ಬೆಂಕಿನ ಕೆಡಿಸುವಂಥ ಕೆಲಸ ಮಾಡುತ್ತೆ. ಆ ಒಂದು ಪರ್ಪಸ್ಗೋಸ್ಕರ ಕೊಟ್ಟಿರುತ್ತೆ. ಇನ್ನು ಇಲ್ಲಿ ನೀವು ನೋಡೋದಾದರೆ ಇನ್ನರ್ ಬಾಡಿ ರೂಫ್ ಲೈಟ್ಸ್ ಎಲ್ಲ ಇಲ್ಲೇ ಸ್ವಿಚ್ಗಳು ಕೊಟ್ಟಿರ್ತಾರೆ. ಇನ್ನು ನಾವು ಎಕ್ಸ್ಟ್ರಾ ಏನಾದ್ರು ಫಿಟ್ಟಿಂಗ್ಸ್ ಮಾಡ್ಕೊಂಡ್ರೆ ಅವುಗಳಿಗೆ ಸ್ವಿಚ್ ಅಂತೇಳಿ ಇಲ್ಲಿ ಡಮ್ಮಿ ಕೊಟ್ಟಿರುವಂಥದ್ದು. ಇದರಲ್ಲಿ ಯಾವುದೇ ಒಂಥರ ವರ್ಕಿಂಗ್ ಸ್ವಿಚ್ ಇರಲ್ಲ, ಸುಮ್ಮನೆ ಡಮ್ಮಿ ಕೊಟ್ಟಿರ್ತಾರೆ. ಅಂದರೆ ಕಸ್ಟಮರ್ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡ್ಕೊಂಡ್ರೆ ಅವುಗಳಿಗೆ ಯೂಸ್ ಆಗೋದಾದರೆ ಯೂಸ್ ಆಗಲಿ ಅಂತೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಈಗ ಇಲ್ಲಿ ಏನು ಮಾರ್ಕ್ ಇದೆ ಅಷ್ಟು ಒಳಗಿರುವಂಥ ಲೈಟ್ಗಳ ಸ್ವಿಚ್ಚು. ಇನ್ನು ಎಲ್ಲ ಗಾಡೀಲಿ ಟ್ರಕ್ಗಳಲ್ಲಿ ಕೊಟ್ಟಿರೋಂಗೆ ಇಕೋ ಮತ್ತು ಇಕೋ ಪ್ಲಸ್ ಬಟನ್ ಕೂಡ ಕೊಟ್ಟಿದೆ. ಇದರ ಬಗ್ಗೆ ಸಹ ನಾನು ಸಪ್ರೇಟಾಗಿ ವೀಡಿಯೋ ಮಾಡಿದ್ದೀನಿ. ಇದರ ಬಗ್ಗೆ ಡೀಟೇಲ್ ಆಗಿ ವೀಡಿಯೋ ಬೇಕು ಅಂತ ಹೇಳಿದ್ರೆ ಬೇಕಾದರೂ ನೀವು ಅಲ್ಲಿ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಸೊ ರೀಜನ್ಸನ್ ಸ್ವಿಚ್ ಕೂಡ ನಿಮಗೆ ಇಲ್ಲೇ ಕಾಣಕ್ಕೆ ಸಿಗುತ್ತೆ. ಬಸ್ಗಳಲ್ಲಿ ಯಾವುದೇ ಥರದ ರೀಜನ್ಸನ್ ಆಫ್ ಮಾಡೋ ಸ್ವಿಚ್ ಅಂತೂ ಕೊಟ್ಟಿಲ್ಲ. ಟ್ರಕ್ಗಳಲ್ಲಿ ಈಗ ಪ್ರೆಸೆಂಟಾಗಿ 2023 ಅಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದು ನೀವು ನೋಡ್ಬೋದು. ಇನ್ನು ಡೋರ್ ಬಂದುಬಿಟ್ಟು ನ್ಯೂಮ್ಯಾಟಿಕ್ ಡೋರ್ ಆಗಿರೋದ್ರಿಂದ ಇದು ಕಂಪ್ನಿ ಕಡೆಯಿಂದ ಕೊಟ್ಟಿರೋದ್ರಿಂದ ನೀವು ನೋಡ್ಬೋದು. ಇದನ್ನ ಕೆಳಗೆ ಪ್ರೆಸ್ ಮಾಡಿದ್ರೆ ಮ್ಯಾನುವಲ್ ಆಗುತ್ತೆ ಡೋರ್. ಇಲ್ಲಿ ನೋಡ್ಬೋದು ನೀವು ಮಿಷಿನ್ನ ಅಲ್ಲಿ ಫಿಟ್ ಮಾಡಿ ಇಟ್ಟಿರುವಂಥದ್ದು. ಕ್ಲೀನರ್ ಸೀಟ್ ಬ್ಯಾಕ್ ಸೈಡಲ್ಲೇ ನಿಮಗೆ ಅಲ್ಲಿ ನ್ಯೂಮ್ಯಾಟಿಕ್ ಡೋರ್ದು ಫಂಕ್ಷನ್ ಆಗುವಂಥದ್ದು ಅಲ್ಲಿ ಸೆಟ್ ಮಾಡಿದ್ದಾರೆ. ಸೊ ಈಗ ಪ್ರೆಸೆಂಟ್ ಓಪನ್ ಆಯಿತು ಡೋರು. ಸೊ ಟಫ್ ಆಗಿರೋದ್ರಿಂದ ನಿಮಗೆ ಸಿಗ್ತಾ ಇಲ್ಲ. ಸೊ ಇದು ಆಪರೇಟ್ ಆಗುವಂಥ ಸ್ವಿಚ್, ಕ್ಲೋಸ್ ಮತ್ತು ಓಪನ್. ಲಿಫ್ಟ್ ಯಾರ್ಯಾರು ಯೂಸ್ ಮಾಡಿದಾರೆ ಅವ್ರಿಗೆ ಗೊತ್ತಾಗುತ್ತೆ, ಲಿಫ್ಟಲ್ಲಿ ಇದೇ ಸಿಸ್ಟಮ್ ಇದೇ ಮಾರ್ಕ್ನ ಯೂಸ್ ಮಾಡ್ತಾರೆ. ಸೊ ಲಿಫ್ಟಲ್ಲಿ ಕೊಟ್ಟಿರೋಂಗೆ ಈ ಸ್ವಿಚ್ಗಳು ಕೊಟ್ಟಿರ್ತಾರೆ, ಓಪನ್ ಕ್ಲೋಸ್ ಸ್ವಿಚ್. ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಟ್ರಿ ಮೊಬೈಲ್ ಚಾರ್ಜ್ ಹಾಕೋದಾದರೆ ಚಾರ್ಜಿಂಗ್ ಆಪ್ಷನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಈಗ ಪ್ರೆಸೆಂಟ್ 2023 ಬರುವಂಥ ಕೆಲವು ಟ್ರಕ್ಗಳಲ್ಲಿ ಚಾರ್ಜಿಂಗ್ ಆಪ್ಷನ್ ಕಂಪ್ಲೀಟಾಗಿ ಸ್ಟಾಪ್ ಮಾಡ್ತಾ ಇದ್ದಾರೆ, ಅರೆ ಬಸ್ಸಲ್ಲಿ ಈಗ ಪ್ರೆಸೆಂಟಾಗಿ ಬರ್ತಾ ಇದೆ. ಇನ್ನು ಈ ಡ್ರೈವರ್ನ ರೈಟ್ ಸೈಡಲ್ಲಿ ನೀವು ನೋಡೋದಾದ್ರೆ ಲೈಟ್ ಅಡ್ಜಸ್ಟ್ಮೆಂಟ್ ಸ್ವಿಚ್ ಕೂಡ ನೀವು ಇಲ್ಲಿ ನೋಡ್ಬೋದು. ಇದು ಬಂದುಬಿಟ್ಟು ಲೈಟ್ ಅಡ್ಜಸ್ಟ್ಮೆಂಟ್ ಸ್ವಿಚ್. ಇನ್ನು ಇಲ್ಲಿ ABS ಸ್ವಿಚ್ ಕೂಡ ನಿಮಗೆ ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ಬೋದು. ಇನ್ನು ಬ್ಯಾಟ್ರಿ ಚಾರ್ಜ್ ಎಷ್ಟಿದೆ ಅಂತ ಹೇಳೋದಾದ್ರೆ ಇನ್ನು ಕಟ್ ಆಫ್ ಸ್ವಿಚ್ ನಿಮಗೆ ಇಲ್ಲಿ ನೋಡೋದಾದ್ರೆ ಈ ಥರ ಐಶರ್ನ ಗಾಡಿಗಳಲ್ಲಿ ಮೂರು ಟೈಪದ ಕಟ್ ಆಫ್ ಸ್ವಿಚ್ ನಾವು ನಾರ್ಮಲಾಗಿ ನೋಡ್ತಾ ಇದ್ದೀನಿ. ಸೊ ಮೂರು ಟೈಪದ ಬರುತ್ತೆ. ಇದು ಬಂದುಬಿಟ್ಟು ಟೈಮಿಂಗ್ದು, ಈಗ ಕಟ್ ಆಫ್ ಆನ್ ಆಗಿದೆ. ಆನ್ ಆದಾಗ ನೀವು ನೋಡ್ಬೋದು ರೆಡ್ ಲೈಟ್ ಉರಿತಿದೆ. ಈಗ ನಾವಿಲ್ಲಿ ಆಫ್ ಮಾಡಿದೆ ಅಂತ ಹೇಳಿದ ತಕ್ಷಣ ಆಫ್ ಆಗಲ್ಲ. ನೋಡಿ, ಆಫ್ ಮಾಡಿದೆ, ಇದು ಆನ್ ಆಫ್. ಈಗ ಆಫ್ ಮಾಡಿದ ತಕ್ಷಣ ಆಫ್ ಆಗಲ್ಲ. ಇದು ಬಂದುಬಿಟ್ಟು ಟೈಮಿಂಗ್ ಇದೆ. ಈ ಕಟ್ ಆಫ್ ಸ್ವಿಚ್ ಆಫ್ ಆಗೋದಕ್ಕೂ ಕೂಡ ಒಂದು ಟೈಮಿಂಗ್ ಇದೆ, 5 ಮಿನಿಟ್ಸ್ 6 ಮಿನಿಟ್ ಆ ಥರ ಟೈಮಿಂಗ್ ಸೆಟ್ ಇರುತ್ತೆ. ಅದಾದ್ಮೇಲೆ ಕಂಟಿನ್ಯೂ ಕಟ್ ಆಫ್ ಸ್ವಿಚ್ ಆಫ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಆಫ್ ಮಾಡಿದ ತಕ್ಷಣ ಆಫ್ ಆಗಲ್ಲ. ಬೇರೆ ಥರ ಲಿವರ್ ಟೈಪ್ ಕೊಟ್ಟಿದ್ರೆ ರೊಟೇಟ್ ಮಾಡಿದ ತಕ್ಷಣ ಗಾಡಿ ಆಫ್ ಆಗಿಬಿಡುತ್ತೆ, ಕಟ್ ಆಫ್ ಸ್ವಿಚ್ ಆಫ್ ಆಗಿಬಿಡುತ್ತೆ. ಆದರೆ ಇದು ಬಂದುಬಿಟ್ಟು ಟೈಮಿಂಗ್ದು, ಹಾಗಾಗಿ ಇದು ಸ್ವಲ್ಪ ಟೈಮ್ ಇಟ್ಕೊಳ್ತದೆ. ಇನ್ನು ಈ ಕೀ ಬಂದುಬಿಟ್ಟು ಫ್ರಂಟ್ ಬಾನೆಟ್ ತೋರಿಸಿದೆಲ್ಲ, ಫ್ರಂಟ್ ಔಟರ್ ವೈಪರ್ ಟ್ಯಾಂಕ್ ನೀರು ಮತ್ತು ಪವರ್ ಸ್ಟೀರಿಂಗ್ ಆಯಿಲ್ ಹಾಕಬೇಕಾದ್ರೆ ಬಾನೆಟ್ ತೆಗಿಬೇಕಲ್ಲ, ಅದರ ಕೀ ಬಂದುಬಿಟ್ಟು ನಿಮಗೆ ಈ ಥರ ಒಂದು ಸಿಸ್ಟಮಲ್ಲಿ ಕಂಪ್ನಿಯಿಂದ ಕೊಟ್ಟಿರ್ತಾರೆ. ಇದು ಅದರ ಕೀ ಆಗಿರುತ್ತೆ. ಇನ್ನು ಇಂಜಿನ್ ಬಗ್ಗೆ ಹೇಳೋದಾದರೆ 120 HP ಆರ್ಸ್ ಪವರ್, 3000 CC ಇರುವಂಥ ಈ ಒಂದು ಗಾಡಿ 4 ಸಿಲಿಂಡರ್ನ ಹೊಂದಿದೆ. ಇನ್ನು ಇಂಜಿನ್ ಬಗ್ಗೆ ನಿಮಗೆ ನೋಡೋದಾದರೆ ಇಂಜಿನ್ ಹೇಗಿದೆ, ಇಂಜಿನ್ ವೀಡಿಯೋ ತೋರಿಸಿ ಅಂತ ಸ್ವಲ್ಪ ಕೆಲವು ಜನ ಕೇಳ್ತೀರಾ, ಅವ್ರುಗಳಿಗೆ ತೋರಿಸ್ತೀನಿ ವೀಡಿಯೋ ಹೇಗಿದೆ ಅಂತ. ಸೊ ಫುಲ್ ಡಸ್ಟ್ ಕಂಡೀಷನಲ್ಲಿ ಇದೆ. ಸೊ ಇಂಜಿನ್ ನೋಡೋದಾದರೆ ಹೀಗಿದೆ. ಈ ಶೀಟ್ ಬಂದುಬಿಟ್ಟು ಮೇಲ್ಗಡೆ ಈ ಕ್ಯಾಪ್ ಬಂದುಬಿಟ್ಟು ಒಳಗಿರುವಂಥ ನೋಜಲ್ ಪೈಪ್ ಅಂದರೆ ಯಾವುದಾದ್ರು ವೈರ್ ಬೆಂಡ್ ಆಗಬಾರ್ದು ಅಂತೇಳಿ ಕೊಟ್ಟಿರ್ತಾರೆ. ಸೊ ಇಂಜಿನ್ ಮೇಲೆ ಬಾನೆಟ್ ಕೂಡ ನೀವು ನೋಡ್ಬೋದು, ಓಲ್ಡ್ ಸಿಸ್ಟಮಲ್ಲೇ ಇರುವಂಥದ್ದು. ಅದನ್ನ ಲಾಕ್ ಮಾಡೋಕ್ಕೂ ಲಾಕ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ. ಇನ್ನು ನೋಡೋದಾದರೆ ಇದು ಮ್ಯಾನುವಲ್ ಆಗಿದೆ, ಈಗ ಸದ್ಯಕ್ಕೆ ಕಟ್ ಆಫ್ ಏರ್ ಇಲ್ಲದ ಕಾರಣ ನೋಡ್ಬೋದು. ಇನ್ನು ಇಲ್ಲಿ ನೀವು ನೋಡೋದಾದ್ರೆ AC ಸಿಸ್ಟಮ್, AC ನೋಡ್ಕೊಳ್ಳಿ, 2075 AC ಸಿಸ್ಟಮಲ್ಲಿ ಬರುತ್ತೆ ಗಾಡಿ. ಸೊ AC ಕೂಡ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ಈ ಗಾಡಿನಲ್ಲಿ. ಒಂದಂತೂ ಅಬ್ಸರ್ವ್ ಮಾಡಬೇಕು ಏನು ಅಂತ ಹೇಳಿದ್ರೆ, AC ಗಾಡಿಗೆ AC ಬಸ್ಗಳಲ್ಲಿ ಈ ಥರ ಒಂದು ಅಡ್ಜಸ್ಟ್ಮೆಂಟ್ ಇರುವಂಥದ್ದು, ಮಿರರ್ ಕೊಡಲ್ಲ, ಸ್ಲೈಡಿಂಗ್ ಆಗುವಂಥದ್ದು. ಈಗ ಐರಾವತ ಬಸ್ ನಾವು ನೋಡೋದಾದ್ರೆ ಫಿಕ್ಸೆಡ್ ಆಗಿರುತ್ತೆ ಗ್ಲಾಸ್, ಇಷ್ಟು ಗ್ಲಾಸ್ ಏನು ನಾವು ನೋಡ್ತೀವಿ ಅದು ಫಿಕ್ಸೆಡ್ ಆಗಿರುತ್ತೆ, ಮೂವಿಂಗ್ ಇರಲ್ಲ. ಯಾಕೆಂತಲ್ಲ ಒಬ್ರು AC ಆನ್ ಮಾಡಿದ್ರೆ ಒಬ್ರು ಈ ಥರ ಮಿರರ್ ಓಪನ್ ಮಾಡಿಬಿಟ್ರೆ ಪ್ಯಾಸೆಂಜರ್ಸ್ AC
ಎಲ್ಲ ಹೊರಡೋಗ್ಬಿಡುತ್ತೆ, ಎ ಸಿ ಇದು ಕೂಲ್ ಆಗಲ್ಲ, ಹಾಗಾಗಿ ಈ ಥರ ಕೊಡಲ್ಲ. ಇದು ಐಶ್ವರ್ ಏನು ಅಂತ ಗೊತ್ತಿಲ್ಲ, ಅಡ್ಜಸ್ಟ್ಮೆಂಟ್ ಗ್ಲಾಸ್ ಕೊಟ್ಬಿಟ್ಟಿದೆ, ಕಸ್ಟಮರ್ ಹೇಳಿರ್ಬೋದೇನೋ. ಸೊ ಈಗ ನೀವು ನೋಡ್ತಿರೋಂಥ ಗ್ಲಾಸ್ ಬಂದ್ಬಿಟ್ಟು ಈ ಥರ ಕೊಟ್ಟಿದ್ದಾರೆ, ಎಷ್ಟರ ಮಟ್ಟಿಗೆ ಎ ಸಿ ಕೂಲ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಈ ಥರ ಒಂದು ಗ್ಲಾಸ್ ಕೊಟ್ಟಿರೋಂಥ ಸೈಡ್ ಗ್ಲಾಸ್ ಈ ಥರ ಕೊಡಲ್ಲ ಎ ಸಿ ಗಾಡಿಗಳಲ್ಲಿ. ಇನ್ನು ಟಾಪಲ್ಲಿ ನೋಡೋದಾದರೆ ಎಮರ್ಜೆನ್ಸಿ ಎಕ್ಸಿಟ್ ಕೂಡ ಕೊಟ್ಟಿರ್ತಾರೆ ನಿಮಗೆ, ಮೇಲೆ ನೋಡ್ಬೋದು ಎಮರ್ಜೆನ್ಸಿ ಎಕ್ಸಿಟ್ ಕೂಡ ಇಲ್ಲಿ ಕಾಣುವಂಥದ್ದು. ಇನ್ನು ಮ್ಯೂಸಿಕ್ ಹಾಕೊಳ್ತೀನಿ, ಮ್ಯೂಸಿಕ್ ಪ್ಲೇಯರ್ ಇದು ಮ್ಯೂಸಿಕ್ ಸಿಸ್ಟಮ್ ನಾವು ಫಿಕ್ಸ್ ಮಾಡ್ಕೋತೀನಿ ಅಂತ ಹೇಳೋದಾದರೆ ಇಲ್ಲಿ ಡಮ್ಮಿ ಕೊಟ್ಟಿದ್ದಾರೆ ಕ್ಯಾಪ್, ಬಟ್ ಮ್ಯೂಸಿಕ್ ಪ್ಲೇಯರ್ ಇದು ವೈರಿಂಗ್ ಆಗಿರ್ಬೋದು ಸ್ಪೀಕರ್ಸ್ ಆಗಿರೋದು ಏನೋ ಒಂದು ಕೊಟ್ಟಿರೋಲ್ಲ. ಇಲ್ಲಿ ಕೂಡ ನಿಮಗೆ ನೋಡೋದಾದರೆ ಇಲ್ಲಿ ಡಮ್ಮಿ ಕೊಟ್ಟಿದ್ದಾರೆ, ಈ ಸ್ವಿಚ್ಗಳ ಮೇಲ್ಗಡೆ ಏನಿದೆ ಒಂದು ಬಾಕ್ಸ್, ಅಲ್ಲಿ ಮ್ಯೂಸಿಕ್ ಪ್ಲೇಯರ್ ಬರುವಂಥದ್ದು ಮ್ಯೂಸಿಕ್ ಪ್ಲೇಯರ್ ಫಿಟ್ ಮಾಡಿದ್ರೆ. ಇನ್ನು ನೀವು ನೋಡೋದಾದರೆ ಸೀಟ್ ಇರುವಂಥ ಗಾಡಿ ಬರುತ್ತೆ, ಸೀಟ್ ಇಲ್ಲದ ಗಾಡಿ ಬರುತ್ತೆ. ಕಸ್ಟಮರ್ಗೆ ಅವರಿಗೆ ಬೇಕಾದಂಥ ಸೀಟ್ ಹಾಕೊಳ್ಳೋದಾದರೆ ಈ ಥರ ಖಾಲಿ ಸೀಟ್ ಖಾಲಿ ಬಸ್ ಇರುವಂಥದ್ದು ಸಿಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರ ಇದು ಬಂದುಬಿಟ್ಟು ಖಾಲಿ ಗಾಡಿ, ಯಾವುದೇ ಥರದ ಸೀಟ್ ಇಲ್ಲ. ಸೀಟ್ ಮಿಟ್ ಮಾಡೋಕ್ಕೆ ಹೋಲ್ಗಳನ್ನ ಕೊಟ್ಟಿದ್ದಾರೆ, ಹೋಲ್ ಮಾಡಿ ಕೊಟ್ಟಿರ್ತಾರೆ, ಕೆಲವೊಂದು ಗಾಡಿಲಿ ಹೋಲ್ ಮಾಡಿ ಕೊಟ್ಟಿರಲ್ಲ, ಈ ಗಾಡಿಲಿ ಹೋಲ್ ಆಗಿದೆ. ಸೊ ನೀವು ನೋಡ್ಬೋದು. ಇನ್ನು ಔಟರ್ ಬಾಡಿ ನೋಡೋದಾದ್ರೆ ಕಂಪ್ಲೀಟ್ ಆಗಿ ಇದು ಡೋರ್ನ ನಾವು ಓಪನ್ ಮಾಡೋದಾದ್ರೆ ಎಮರ್ಜೆನ್ಸಿ ಟೈಮಲ್ಲಿ ಎಮರ್ಜೆನ್ಸಿ ಆಗಿ ಒತ್ತೋದಾದ್ರೆ ಆಟೋಮೆಟಿಕ್ ಡೋರ್ ಓಪನ್ ಆಗುತ್ತೆ. ಇನ್ನು 3mm ಸ್ಟಿಕ್ಕರ್ ಕೂಡ ನಿಮಗೆ ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ಬೋದು, ಫುಲ್ ಬಾಡಿಗೆ ಕೊಟ್ಟಿರುವಂಥದ್ದು. ಇನ್ನು ಫ್ಯೂಲ್ ಟ್ಯಾಂಕಿಗೆ ಕ್ಯಾಪಿಗೆ ಫ್ಯೂಲ್ ಟ್ಯಾಂಕ್ ಅಂತ ಹಾಕಿದ್ದಾರೆ. ಸೊ ಫ್ಯೂಲ್ ಟ್ಯಾಂಕ್ ಬಂದುಬಿಟ್ಟು ಡ್ರೈವರ್ನ ಇದು ಗಾಡಿಯ ಲೆಫ್ಟ್ ಸೈಡಲ್ಲಿ ನಿಮಗೆ ಫ್ಯೂಲ್ ಟ್ಯಾಂಕ್ ಕಾಣಕ್ಕೆ ಸಿಗುತ್ತೆ. ಇನ್ನು ಸ್ಪೇರ್ ವೀಲ್ ತೆಗಿಬೇಕಾದ್ರೆ ನಿಮಗೆ ಲೆಫ್ಟ್ ಸೈಡಲ್ಲೇ ರೇರ್ ಲೆಫ್ಟ್ ಸೈಡ್ ರೇರ್ ಬಾಡಿಲಿ ನಿಮಗೆ ಸ್ಪೇರ್ ವೀಲ್ ಹಾಕೋಕ್ಕೆ ಅಂಥದ್ದು ನೀವು ನೋಡ್ಬೋದು. ಸೊ ರೇರ್ ಬಾಡಿ ನೀವು ನೋಡ್ಕೊಳ್ಳಿ ಹೇಗಿದೆ ಅಂತ. ಇದು ಫುಲ್ ಹ್ಯಾಂಡ್ ಮೇಡ್ ಅಲ್ಲ, ಇದು ಕಂಪ್ಲೀಟ್ ಆಗಿ ಮಿಷಿನ್ಗಳಿಂದ ಫಿಟ್ ಮಾಡಿರುವಂಥ ಗಾಡಿ ಆಗಿದ್ರೆ ಮಾತ್ರ ಈ ಥರ ಒಂದು ಸಿಂಬಲ್ ಬರುತ್ತೆ. ಎಲ್ಲ ಗಾಡಿಗಳ ಹಿಂದೆ ಈ ಥರ ಬರೋಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂತ ಆಡಿ ಅಂತ ಹೇಳ್ದಲ್ಲ, ಆಡಿ ಅಂದರೆ ಔಟ್ಸೈಡ್ ಕೊಟ್ಟು ಬಾಡಿ ಬಿಲ್ಡ್ ಮಾಡ್ತಿರ್ತಾರೆ, ಅಂಥ ಗಾಡಿಗಳಲ್ಲಿ ಈ ಥರ ಒಂದು ಸ್ಟಿಕ್ಕರ್ ನಿಮಗೆ ಕಾಣಕ್ಕೆ ಸಿಗಲ್ಲ. ಇದು ಕಂಪ್ನಿ ಬಿಲ್ಡ್ ಆಗಿರುವಂಥ ಗಾಡಿಗಳಲ್ಲಿ ಮಾತ್ರ ಈ ಒಂದು ಸ್ಟಿಕ್ಕರ್ ಕಾಣಕ್ಕೆ ಸಿಗುತ್ತೆ. ಇನ್ನು ರೇರ್ ಅಲ್ಲಿ ಬಂಪರಲ್ಲಿ ನಿಮ್ಗೆ ನೋಡ್ಬೋದು ರಿವರ್ಸ್ ಸೆನ್ಸರ್ ಕೂಡ ಕೊಟ್ಟಿರುವಂಥದ್ದು, ಬಸ್ಗಳಲ್ಲಿ ಟ್ರಕ್ಗಳಲ್ಲೂ ಕೊಡ್ತಾರೆ, ಬಸ್ಗಳಲ್ಲೂ ಕೊಟ್ಟಿದ್ದಾರೆ. ಇದಿಷ್ಟು ಈ 2070 ಬಸ್ನ ಒಂದು ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ಬಾಯ್ ಬಾಯ್.